ಕನ್ನಡ ಪದಗಳು ಕೆಲವು ನಮ್ಮ ಸಂಗೀತದ ತಾಂತ್ರಿಕ ಪದಗಳು ಸಿಗೋದಿಲ್ಲ. ಇದು ನಾದ ಸೇತು ಅಂದರೆ ಹಾಡಿನ ಮಧ್ಯೆ ಬರುವ ಒಂದು ಬ್ರಿಡ್ಜ್. ಸಾಮಾನ್ಯವಾಗಿ ಸಂಗೀತಗಾರರು ಅವರು ಒಂದು ಪ್ರಭಾವ ಬೀರಬೇಕಾದ್ರೆ ಅವನ ಅನುಭವಿ ಆಗಲೇಬೇಕು. ತುಂಬ ನೋವಾಗ ಸಂಗತಿ ಅಂದರೆ ಚಲನಚಿತ್ರ ಕ್ಷೇತ್ರ ಇತ್ತು, ರಾಜ್ಕುಮಾರ್ ಅವರು ಹಿಂದೆ ವರ್ಕ್ ಮಾಡ್ತಿದ್ದ, ಈ ಚಲನಚಿತ್ರ ಉದ್ಯಮ ಆಗಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗ ಅಂತ ಅಂದಾಗ ನಿಮಗೆ ಕನ್ನಡ ಚಿತ್ರರಂಗದ ಹೊರನೋಟ ಅಷ್ಟೇ ಗೊತ್ತು. ಒಂದು ಗೀತೆ ಕೇಳ್ತೇವೆ, ಆನಂದಿಸ್ತೇವೆ, ಆ ಗೀತೆಗೆ ಒದಗಿದ ಸಂಗೀತವನ್ನು ನೋಡಿ ನಾವು ತನ್ಮಯಗೊಳ್ತೇವೆ. ಆದರೆ ಆ ಸಂಗೀತದ ಹಿಂದೆ ಇರುವಂಥ ಕೈಗಳು ಯಾವುದು, ಆ ಸಂಗೀತ ಹೇಗೆ ನಿರ್ಮಾಣ ಆಗತ್ತೆ? ಈಗ ಬಿಡಿ, ಈಗೆಲ್ಲವೂ ನಿಮಗೆ ರೆಡಿಮೇಡ್ ಸಿಗ್ತದೆ, ಹಿಂದೆ ಹಾಗಲ್ಲ. ನೀವೆಲ್ಲಾದರೂ ಟಿ ವಿಗಳಲ್ಲಿ ನೋಡ್ತೀರಿ, ಒಬ್ಬ ಹೀಗೆ ನಿಂತು ಹೀಗೆ 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 ಎಲ್ಲ ಒಂದು ನಿರ್ದೇಶನ ಮಾಡುವರು ಇರ್ತಾರೆ. 40-50 ಜನ ವಯಲಿನ್ ನುಡಿಸ್ತಾರೆ, ಮ್ಯಾಂಡೋಲಿನ್ ನುಡಿಸ್ತಾರೆ, ಇನ್ನೇ ತಬಲಾ ಇರ್ತದೆ, ಎಲ್ಲವೂ ಇರುತ್ತದೆ. ಅಂಥ ಒಂದು ಕಾಲದ ಇತ್ತಲ್ಲ, ಆ ಕಾಲ ಇವತ್ತಿಲ್ಲ. ಕನ್ನಡದಲ್ಲಿ ಇರುವ ಚಿರಂತನ ಗೀತೆಗಳಿಗೆ ಮ್ಯಾಂಡೋಲಿನ್ ನುಡಿಸಿದಂಥ ಒಬ್ಬ ಖ್ಯಾತ ಮ್ಯಾಂಡೋಲಿನ್ ವಾದಕ ಯಾರಾದರೂ ಇದ್ದರೆ ಅದು ಪ್ರಸಾದ್, ಮ್ಯಾಂಡೋಲಿನ್ ಪ್ರಸಾದ್ ಅಂತಲೇ ಅವರ ಹೆಸರು. ಮ್ಯಾಂಡೋಲಿನ್ ಪ್ರಸಾದ್ ಕೇವಲ ಮ್ಯಾಂಡೋಲಿನ್ಗೆ ಸೀಮಿತವಾಗಿಲ್ಲ, ಅವರು ಎಲ್ಲ ವಾದ್ಯಗಳನ್ನು ನುಡಿಸ್ತಾರೆ, ಅದ್ಭುತವಾಗಿ ಹಾಡ್ತಾರೆ. ಆಮೇಲೆ ಕನ್ನಡದ ಘಟಾನುಘಟಿ ಸಂಗೀತ ನಿರ್ದೇಶಕರೊಂದಿಗೆ ತನ್ನ ಸಾಂಗತ್ಯವನ್ನು ಮಾಡಿದ್ದಾರೆ. 3.5-4 ದಶಕದ ಈ ಇಡೀ ಪ್ರಯಾಣ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗದ ಮತ್ತು ಕನ್ನಡದ ಸುಗಮ ಸಂಗೀತದ, ಕನ್ನಡದ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದ ಒಂದು ಹೊಕ್ಕುಳ ಬಳ್ಳಿಯಾಗಿ ಕೊಂಡಿಯಾಗಿ ಅವರ ಅನುಭವದ ಆ ಇಡೀ ಬಿತ್ತಿ ಬುತ್ತಿ ಅದು ಅನನ್ಯವಾದದ್ದು ಅಂತ. ಹಾಗಾಗಿ ಮ್ಯಾಂಡೋಲಿನ್ ಪ್ರಸಾದ್ ಅವರನ್ನು ನಾವು ಮಾತಾಡಿಸ್ಲಿಕ್ಕೆ ಬಹಳ ಕಾಲದಿಂದ ಅವರೊಟ್ಟಿಗೆ ಒಂದು ಸಂದರ್ಶನವನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದೆ. ಅಂಥ ಒಂದು ಅದ್ಭುತವಾದಂಥ ಕ್ಷಣ ಈಗ ಒದಗಿ ಬಂದಿದೆ. ಅವರೊಟ್ಟಿಗೆ ಒಂದು ಅನುಸಂಧಾನ, ಸಂಗೀತ, ಆಮೇಲೆ ಅಶ್ವಥ್ ಇರ್ಬೋದು, ಶಿವಮೊಗ್ಗ ಸುಬ್ಬಣ್ಣ ಇರ್ಬೋದು, ಕಾಳಿಂಗ್ರಾಯರಂಥವ್ರು ಇರ್ಬೋದು, ಮೈಸೂರು ಅನಂತಸ್ವಾಮಿ ಅಂಥವ್ರು ಇರ್ಬೋದು, ರಾಜ್ಕುಮಾರ್, ವಿಷ್ಣುವರ್ಧನ್, ಅನಂತ್ನಾಗ್, ಶಂಕರ್ನಾಗ್, ಹೀಗೆ ಅವರ ಒಡನಾಟದ ಆ ದಿವ್ಯವಾದಂಥ ಅನುಭವವೇ ಒಂದು ಅದ್ಭುತ ಅಂತ. ಕನ್ನಡದ ಮುತ್ತಿನ ಕತೆ ನನ್ನ ಪುಸ್ತಕದ ಹೆಸರು, ಒಂದು ಮುತ್ತಿನ ಕತೆ ಶಂಕರ್ನಾಗ ರಾಜ್ಕುಮಾರ್ರ ಜುಗಲ್ಬಂದಿಯ ಸಿನಿಮಾ, ಆ ಅನುಭವವನ್ನು ಅವ್ರ ಹತ್ರ ಕೇಳಬೇಕು ನೀವು. ಎಂತೆಂಥ ಸಿಂಗ ಜಿ ಕೆ ವೆಂಕಟೇಶ್ ಅವರೊಟ್ಟಿಗಿನ ಅನುಭವ, ಎಂಥೆಂಥ ಅನುಭವ, ಇಂಥ ಅನರ್ಘ್ಯ ಅನುಭವದ ಗಣಿಯೇ ಆದಂಥ ಮ್ಯಾಂಡೋಲಿನ್ ಪ್ರಸಾದ್ ಅವರೊಟ್ಟಿಗಿನ ಮುಖಾಮುಖಿ ನಿಮಗೆ ಕನ್ನಡ ಚಿತ್ರರಂಗದ ಒಂದು ಗತವನ್ನು, ಆ ವೈಭವವನ್ನು, ಅದ್ಭುತವನ್ನು ಅನಾವರಣಗೊಳಿಸ್ತದೆ ಅಂತ ನಾನು ಭಾವಿಸಿದ್ದೇನೆ. ಬನ್ನಿ, ಅವರ ಸಂದರ್ಶನಕ್ಕೆ ಮುಖಾಮುಖಿ ಆಗೋಣ. ಅವು ಜಗ ಕಿಕ್ಕಿದಾವಿದೆ, ಭೂಮಿ ನಿನ್ನದಲ್ಲ, ಪ್ರೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅವು ಜಗ ಕಿಕ್ಕಿದಾವಿದೆ, ನಿನ್ನ
ಒಡವೆ ಎಂಬುದು ಜ್ಞಾನರತ್ನ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಅಂದಪ್ಪ ದಿವ್ಯರತ್ನವಾ ಕೆಡಗೊಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದೊಡೆ, ಆ ರತ್ನವ ನೀನು ಅಲಂಕರಿಸಿದೆಯಾದೊಡೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತನಿಲ್ಲ, ನಿನ್ನಿಂದ ಬಿಟ್ಟು ಸಿರಿವಂತನಿಲ್ಲ. ಎಲೆ ಮನವೇ ಕಾಣ, ಎಲೆ ಮನವೇ ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅವು ಜಗಕ್ಕಿದ ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಮನೆಗೆ ಬರುವುದು ಅಂತಂದರೆ ಒಂದು ರೀತಿಯ ಮನಸ್ಸಿನ ಪ್ರಯಾಣ, ಭಾವನೆಯ ಪ್ರಯಾಣ, ನಾದದ ಪ್ರಯಾಣ. ಹಾಡ್ತೀರಿ, ನುಡಿಸ್ತೀರಿ, ಸಂಗೀತ ಸಂಯೋಜನೆ ಮಾಡ್ತೀರಿ, ವಾದ್ಯಕ್ಕೆ ಪಕ್ಕವಾದ್ಯವಾಗಿ ಕೆಲಸ ಮಾಡ್ತೀರಿ. ಒಂದು ರೀತಿಯ ಸರ್ವಾಂತರ್ಯಾಮಿ ನೀವು. ಮ್ಯಾಂಡಲಿನ್ ಪ್ರಸಾದ್ ಅನ್ನೋದು ಎಲ್ಲೋ ಒಂದು ಕಡೆ ಎಲೆಮರೆಯಲ್ಲಿ ನಿಂತು ಒಂದು ವಿಶ್ವಪ್ರಜ್ಞೆಯಿಂದ ಬೆಳೆದಂಥ ಒಂದು ಪ್ರತಿಭೆ ಮತ್ತು ಒಂದು ಪರಂಪರೆ ಅಂತ ನಾನು ಭಾವಿಸ್ತೇನೆ. ಪರಮಾತ್ಮನಿಗೆ ಕೃತಜ್ಞತೆಗೂ, ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗೆ ಕೃತಜ್ಞತೆ. ನಾನು ಇವತ್ತು ಯಾಕೆ ಬಂದಿದ್ದೇನೆ ಅಂತಂದರೆ, ಮ್ಯಾಂಡೋಲಿನ್ ಪ್ರಸಾದ್ ಅನ್ನೋದ್ರ ಬಗ್ಗೆ ನಾನು ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. ಅದು ಇವತ್ತು ಸಾರಸ್ವತ ಲೋಕದಲ್ಲಿ ಯಾರು ನೀವು ಅನ್ನೋದು ಅದು ಪರಿಚಯ ಆಗಿದೆ. ಆದರೆ ನಿಮ್ಮ ಒಳಗಡೆ ಕೆಲವು ಹುದುಗಿರುವಂಥ ಕೆಲವು ಅನುಭವ ಇದೆ, ವಿದ್ವತ್ತಿದೆ, ಕೆಲವು ಚರಿತ್ರೆಯ ಮಜಲುಗಳಿದೆ. ಅದು ಸಿನಿಮಾಕ್ಕೆ ಸಂಬಂಧಪಟ್ಟದ್ದು ಹೌದು, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟದ್ದು ಹೌದು, ಕನ್ನಡದ ನೆಲದಲ್ಲಿ ಒಂದು ನಾದವನ್ನು, ಸಾಹಿತ್ಯವನ್ನು, ಸಂಗೀತವನ್ನು, ಸಂಸ್ಕೃತಿಯನ್ನು ಬಹಳ ಉಚ್ಛೃಂಖಲೆಯಲ್ಲಿ ಕಟ್ಟಿದಂಥ ವ್ಯಕ್ತಿಗಳೊಟ್ಟಿಗೆ ಒಡನಾಟ ಮಾಡಿದವ್ರು ನೀವು. ಅದು ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಸಿ ಅಶ್ವಥ್ ಇರ್ಬೋದು, ಅನಂತ ಸ್ವಾಮಿ ಇರ್ಬೋದು, ನಮ್ಮ ಬಹಳ ಇಡೀ ಭಾರತೀಯ ಚಿತ್ರರಂಗದಲ್ಲೇ, ಭಾರತೀಯ ನಾದ ಪ್ರಪಂಚದಲ್ಲೇ ಬಹಳಷ್ಟು ಜನ ಕಲಾವಿದರನ್ನು ನೀವು, ಪಂಡಿತ್ ವಿಶ್ವಮೋಹನ್ ಭಟ್ ಇರ್ಬೋದು, ಬಹಳಷ್ಟು ಜನ ಅವರೊಟ್ಟಿಗೆ ಒಡನಾಡಿದವರು. ಹಾಗಾಗಿ ಆ ಒಡನಾಡದ ಅನುಭವದ ಒಂದು ಭಿತ್ತಿಯನ್ನು ಒಂದಿಷ್ಟು ಫೋಕಸ್ ಮಾಡೋಣ, ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದಿದ್ದೇನೆ ಸರ್. ನಾನು ಅದೃಷ್ಟವಂತ, ನಿಮ್ಮಂಥ ಒಬ್ಬ ಅತ್ಯದ್ಭುತ, ನಾನು ಗೌರವಿಸುವ ಪತ್ರಕರ್ತರಲ್ಲಿ ನೀವು ಒಬ್ಬರು. ನಾನು ನಿಮ್ಮನ್ನು, ನಿಮ್ಮ ಹಲವಾರು ಸಂದರ್ಶನಗಳನ್ನ ನೋಡ್ತಾ ಬಂದಿದ್ದೇನೆ. ಯಾಕೆಂತಂದರೆ ನಿಮ್ಮಲ್ಲಿ ನಿಶ್ಚುರತೆಯನ್ನು ಕಾಣುತ್ತೆ, ಅದು ಭಾಳ ಬೇಕು ಪತ್ರಕರ್ತರಿಗೆ, ನಿಶ್ಚುರತೆ ಬೇಕು. ಅದಿದ್ದರೆ ನಿಮಗೆ ಉತ್ತರ ಸಿಗುತ್ತೆ, ಹೌದು, ಒಳ್ಳೆ ಉತ್ತರ ಸಿಗುತ್ತೆ. ಸೊ ಅದು ನನಗೆ ತುಂಬ ಇಷ್ಟ, ನಿಮ್ಮ ನಿಶ್ಚುರತೆಯನ್ನು ನೀವು ತೋರಿಸಿ ನನ್ನ ಉತ್ತರವನ್ನೇ ನಾನು ಕೊಡ್ತೀನಿ. ಕರೆಕ್ಟ್ ಸರ್. ಈ ಫಸ್ಟ್ ನೀವು 11ನೇ ವರ್ಷದಲ್ಲೇ ನೀವು ಈ ಕ್ಷೇತ್ರಕ್ಕೆ ಬಂದ್ರಿ, ಆಮೇಲೆ ಅದರ ಪ್ರಯಾಣವನ್ನು ನಿರಂತರ ಮುಂದುವರೆಸಿದ್ರಿ. ಸಹೋದರ ಕೂಡ ನಿಮ್ಮ ಒಟ್ಟಿಗೆ ಸಾಥ್ ಕೊಡ್ತಾ ಇದ್ರು. ಈಗಾಗಲೇ ನಿಮ್ಮ ಮ್ಯಾಂಡೋಲಿನ್ ಕ್ಷೇತ್ರದಲ್ಲಿ ಪ್ರಸಾದ್ ಯಾರು ಅನ್ನೋದನ್ನು ಒಂದು ನಿಚ್ಚಳವಾಗಿ ನೀವು ಸ್ಥಾಪಿಸಿದವರು, ನಿಮ್ಮ ಸಿಗ್ನೇಚರನ್ನು ಹಾಕಿದವರು. ಈಸ್ಟು ಮತ್ತು ವೆಸ್ಟು ಎರಡೂ ಸಂಗೀತದ ಮಜಲುಗಳನ್ನು ಏಕೀಭವಿಸಿದವರು ಫ್ಯೂಜನ್ ಹೆಸರಲ್ಲಿ. ನಿಮ್ಮದೇ ಆದಂಥ ಫ್ಯೂಷನ್ನಿನ ಬಹಳಷ್ಟು ಆಲ್ಬಮ್ಗಳು ಇದೆ, ಅದಕ್ಕೆ ಸಮರಸ ಅಂತೀನಿ. ಹೌದು, ಫ್ಯೂಷನ್ಗೆ ಕನ್ನಡ ಪದಗಳು ಕೆಲವು, ನಮ್ಮ ಸಂಗೀತದ ತಾಂತ್ರಿಕ ಪದಗಳು ಸಿಗೋದಿಲ್ಲ. ನಾನು ಪ್ರವೀಣ್ಯರವೆಲ್ಲ, ಅದು ನಮ್ಮ ವಿ ವಿ ಗೋಪಾಲ್ ಎಲ್ಲ ಸೇರಿಕೊಂಡು ನಮನ್ ಕ್ಲೇಚರ್ಸ್ ಅಂದರೆ ಒಂದು ತಾಂತ್ರಿಕ ಪದಗಳು ನಮ್ಮಲ್ಲಿ ಇಲ್ಲ, ನಮ್ಮ ಭಾಷೆಯಲ್ಲಿ. ಹೌದು, ನಾವು ಆ ಎರವಲ್ ಮಾಡ್ಕೊಂಡಿದ್ದೀವಿ. ನಾನು ನೀವು ನಾದ ಸೇತು ಅಂತ ಬಳಸಿದ್ರಿ, ನಾನು ನನ್ನ ಬರವಣಿಗೆಯಲ್ಲಿ ಕೆಲವು ಸರಿ ಈ ಜಾಕಿರ್ ಹುಸೇನ್, ಆಮೇಲೆ ನಮ್ಮ ಬಿಸ್ಮಿಲ್ಲಾ ಖಾನೋ ಅಥವಾ ಶಿವಕುಮಾರ್ ಶರ್ಮಾ ಇಂಥವರೆಲ್ಲ ಮಣಿಪಾಲಕ್ಕೆ ಬರ್ತಾಯಿದ್ರು. ಅದು ಗುಲ್ವಾಡಿಯವರ ಭಾಳ ದೊಡ್ಡ ಸಾಧನೆ. ಗೊತ್ತು, ನಾದ ಬಂದ ಅಂತ ಒಂದು ಶಬ್ದ ಬಳಸ್ತಾ ಇದ್ದೆ. ನಾದಬಂಧ ಚೆನ್ನಾಗಿದೆ. ನಾದಬಂಧ ಒಬ್ಬ ಪರ್ಫಾರ್ಮರ್ ಮತ್ತು ಕೇಳುಗ,
ಅವರ ಬಾಂಡಿಂಗ್ ಬಿಟ್ವೀನ್ ಆರ್ಟಿಸ್ಟ್ ಅಂಡ್ ಇದು. ಇದು ನಾದ ಸೇತು ಅಂದರೆ ಹಾಡಿನ ಮಧ್ಯೆ ಬರುವ ಒಂದು ಬ್ರಿಡ್ಜ್, ಬ್ರಿಡ್ಜ್ ಕರೆಕ್ಟ್ ಮ್ಯೂಸಿಕ್ ಅಂತ. ಆ ಬ್ರಿಡ್ಜ್ ಮ್ಯೂಸಿಕ್ಕು ತುಂಬ ಜನ ಗಾಯಕರು ಹೇಳಬಾರ್ದು, ಗಾಯಕರು ಅದು ಉಸಿರು ತಗೊಳ್ಳೋಕ್ಕೆ ಜಾಗ ಅಂತಾರೆ. ಕರೆಕ್ಟ್. ಆ ಉಸಿರು ತಗೊಳ್ಳೋ ಜಾಗ ಅಲ್ಲ ಅದು, ಆ ಹಾಡಿನಿಂದ ಬರುವ ನಾದದ ಎಳೆ. ನಿಮಗೆ ನಾನು ಆಮೇಲೆ ಬಹುಶಃ ಅದು ಪೂರ್ವದ ಅವಸ್ಥೆ ಅದು. ಹೌದು, ಅದೂ ಇದೆ. ಉತ್ತರಕ್ಕೂ ಉತ್ತರಕ್ಕೂ ಬರುತ್ತೆ. ಇವಾಗ ನಿಮ್ ಪಲ್ವಿ ಬಹುಶಃ ಪೂರ್ವ ಮತ್ತು ಉತ್ತರದ ಮಧ್ಯೆಯ ಸ್ಪೇಸ್ ಅನ್ನ ಮಾತಾಡ್ತಾ ಇದ್ದೀವಿ. ಅದು ಸ್ಪೇಸ್ ಮುಂಚೆ, ಹಾಡಿನ ಮುಂಚೆ ಪೀಠಿಕೆ ಇದೆಯಲ್ಲ, ಪಲ್ವಿ ಬಂದು ಪೀಠಿಕೆ ಇರುತ್ತೆ ಕವಿತೆಯಲ್ಲಿ. ಪಲ್ವಿ ಇರುತ್ತೆ, ಪಲ್ವಿ ಆದ್ಮೇಲೆ ಚರಣ, ಚರಣದ ಮೂಡು, ಪಲ್ವಿ ಭಾವನೆ ಏನಿದೆ, ಪಲ್ವಿ ಭಾವನೆನ ಮುಂದಕ್ಕೆ ಚರಣಕ್ಕೆ ತಗೊಂಡು ಹೋಗೋದು ಮ್ಯೂಸಿಕ್. ಅದು ದೃಶ್ಯಕ್ಕೆ, ಅದು ಒಬ್ಬ ಕೇಳುಗ ನಮ್ಮ ಸುಗಮ ಸಂಗೀತದಲ್ಲಿ ಒಂದು ಭಾವಗೀತೆ ಹೆಂಗೆ ಕೇಳಬೇಕು ಅಂತಂದರೆ, ಇವಾಗ ನಾವು ಶ್ರಾವಣ ಬಂತು ಶ್ರಾವಣ ಅಶ್ವಥ್ ಹಾಡ್ತಿದ್ದಾಗ ಆ ಶ್ರಾವಣದ ಒಂದು ಮನೋಭಾವ ಜನಕ್ಕೆ ಸಿಕ್ಬಿಡ್ಬೇಕು. ಆ ಚಿತ್ರ, ಆ ಚಿತ್ರ, ಮನೋಚಿತ್ರ, ಮನಸ್ಸಿನಲ್ಲಿ ಬರುವ ಚಿತ್ರಣ ಚಿತ್ರ ಸಂಗೀತದಂಗ ಅಂತ. ಇದು ಶ್ರಾವಣ ಬಂತು ಶ್ರಾವಣ ಅದು ಬಂದಾಗ ಆ ಶ್ರಾವಣ ಮಾಸದ ಒಂದು ಭಾವನೆ, ಬೇಂದ್ರೆ ಬರೆದಿರೋ ಆ ಪದಗಳು ಚಿತ್ರೀಕರಣವಾಗಬೇಕು ಮನಸ್ಸಿನಲ್ಲಿ, ಆ ಮನಸ್ಥಿತಿ ಬರಬೇಕು. ಅದು ಅನುಭಾವಿತನ ಅಂತಾರೆ ಒಬ್ಬ ಸಂಗೀತಗಾರಿಗೆ. ಇವಾಗ ಅನುಭಾವಿ ಕವಿತೆ ಯಾರು, ಕವಿ ಯಾರು, ಶಿಶುನಾಥ್ ಶರೀಫ್. ಅವರ ಅನುಭವವನ್ನು ಹಂಚುವವನು ಅನುಭಾವಿ, ಅನುಭಾವಿ ಸ್ವಾನುಭವ, ಅನುಭವ ಅನುಭವವನ್ನು ಹಂಚುವವನು ಸ್ವಾನುಭವ. ಯಾ ಸಾಮಾನ್ಯವಾಗಿ ಸಂಗೀತಕಾರರು ಅವರು ಒಂದು ಪ್ರಭಾವ ಬೀರಬೇಕಾದ್ರೆ ಅವನ ಅನುಭವಿ ಆಗಲೇಬೇಕು. ನಾವು ಭೀಮಸೇನ್ ಜೋಶಿ ಕೇಳ್ತಾ ಇದ್ದರೆ, ನಮ್ಮ ಅಶ್ವಥ್ ತುಂಬ ಚೆನ್ನಾಗಿರೋ ಒಂದು ಲೈಟರ್ ನೋಟ್ ಹೇಳ್ತೀನಿ, ಆ ಸಂಗೀತ ಕೇಳಿದ್ರೆ ನಾವು ಬಂಡೆ ಇಟ್ಕೊಂಡು ಚಿತ್ರದುರ್ಗದಲ್ಲಿ ಭೀಮಸೇನ್ ಜೋಶಿ ಕಚೇರಿ ಕೇಳಬೇಕ್ರಿ, ಅವರು ಹಾಸ್ಯ ಪ್ರಜ್ಞೆ ಹೆಂಗಿತ್ತು ಅಂತ. ನಮ್ಗೆ ಹಿಂಗೆ ಹಾಡೋಕ್ಕಾಗಲ್ಲಲ್ವ ಅಂತ, ಕಚೇರಿ ಮುಗಿದ ತಕ್ಷಣ ತಲೆಯೆಲ್ಲ ರಕ್ತ ಬಂದಿರಬೇಕು, ತಲೆ ಚಚ್ಕೋತಾ ಇರಬೇಕು, ಹಿಂಗೆ ಹಾಡಲ್ವಲ್ಲ ಅಂತ. ಅಂದರೆ ಅವ್ರಿಗೆ ಅಷ್ಟು ಇದು ಆ ಥರ. ಆಮೇಲೆ ನನಗೆ, ನಾನು ಉತ್ತರ ಕನ್ನಡದಿಂದ ಬಂದಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ 350 ಹೆಚ್ಚು ಜಲಪಾತಗಳಿದೆ. ನನಗೆ ಭೀಮಸೇನ್ ಜೋಶಿಯವರು ಹಾಡ್ತಾ ಕೂತ್ಕೊಂಡದ್ದನ್ನು ಕಣ್ಣು ಮುಚ್ಚಿ ಅದನ್ನು ಅನುಭವಿಸಿದರೆ ಅನುಭಾವದಲ್ಲಿ ಹೇಗೆ ಕಾಣ್ತಾ ಇತ್ತು ಅಂದರೆ, ಜೋಗದ ಜಲಪಾತ ಮೈದುಂಬಿ ಧುಮುಕಿದಾಗ ಯಾವ ರಭಸ, ಯಾವ ಡೆಪ್ತು, ಆ ರೋಮಾಂಚನ, ಆ ಬೆರಗು, ಅದು ಜೋಶಿಯವರ ಕಂಠ. ನನಗೆ ರಜನೀಶ್ ಜ್ಞಾಪಕ ಬರುತ್ತೆ ನೀವು ಹೇಳಿದಾಗ, ನಿಮ್ಮ ಕಲ್ಪನೆ ಅದು. ರಜನೀಶ್ ಹೇಳ್ತಾರೆ, ವರ್ಡ್ಸ್ ಆರ್ ಮೈನ್, ಮೀನಿಂಗ್ ಯುವರ್ಸ್, ಮೀನಿಂಗ್ ಇಸ್ ಯುವರ್ಸ್ ಅಂತ. ಹೌದು, ಇದು ಇದು ಅಷ್ಟೇ ಇಂಟರ್ಪ್ರಿಟೇಷನ್. ನನಗೆ ಒಂದು ಯಾವುದೋ ಒಂದು ಭಾವ, ಇವಾಗ ನಾನು ಒಂದು ನುಡಿಸಿದಾಗ ಇವಾಗ ಭೂಮಿಯಿಂದೆಲ್ಲ ನೀವು ಒಟ್ಟಾರೆ ಕೇಳ್ತೀರಿ. ಹೌದು, ಅಲ್ಲಮ್ಮ ಇದ್ದಾನೆ, ಅಲ್ಲಮ್ಮನ ಹಿಂದೆ ಸಂಗೀತದ ಒಂದು ಸಹಾಯ ಅಷ್ಟೆ. ಹೌದು, ಅಲ್ಲಿ ಯಾರು ವಸ್ತು ಮುಖ್ಯ ಯಾರು ಅಂದ್ರೆ ಅಲ್ಲಮ್ಮ. ಹೌದು, ಮತ್ತೆ ಜಗತ್ತೇನು, ಬದುಕೇನು, ಬದುಕೇನು, ಅಸ್ತಿತ್ವ ಏನೇನು, ಅಷ್ಟೇ ಅದನ್ನ. ಅದು ಅದೇ ಆಕ್ಚುಲಿ ಅದಂದ್ರೆ ಅಷ್ಟು ಗಂಭೀರವಾಗಿ ಏನಾಗಿದೆ ನಮ್ಮ ಸುಗಮ ಸಂಗೀತದಲ್ಲಿ, ಸ್ವಲ್ಪ ನಿಷ್ಠುರವಾಗಿ ಹೇಳೋದಾದರೆ, ಇದರ ವ್ಯಾಪಾರ ಮಾಡೋಕ್ಕಾಗಲ್ಲ. ನಾನು 45 ಹೆಚ್ಚು ಕಮ್ಮಿ ಕೆಲಸ ಮಾಡಿದ್ದೀನಿ, ವ್ಯಾಪಾರ ದೃಷ್ಟಿಯಿಂದ ಮಾಡೋಕ್ಕಾಗಲ್ಲ. ಚಲನ ಸುಗಮ ಸಂಗೀತ ಕ್ಷೇತ್ರವೇ ಆಗಿರಬೇಕು, ಉದ್ಯಮ ಆಗೋಕ್ಕಾಗಲ್ಲ. ನನಗೆ ಅದರಲ್ಲೂ ಒಂದು ಭಾಳ ತುಂಬ ನೋವಾಗ ಸಂಗತಿ ಅಂದರೆ, ಚಲನಚಿತ್ರ ಕ್ಷೇತ್ರ ಇತ್ತು, ರಾಜ್ಕುಮಾರ್ ಅವರು ಹಿಂದೆ ವರ್ಕ್ ಮಾಡ್ತಿದ್ದೆ, ಈ ಚಲನಚಿತ್ರ ಉದ್ಯಮ ಆಗಿದೆ, ಚಿತ್ರೋದ್ಯಮ, ಚಿತ್ರೋದ್ಯಮ ಆಗಿದೆ, ಅಲ್ಲಿ ಕಲೆ ಸೋಲ ಚಾನ್ಸಸ್ ಇದೆ. ಮತ್ತೆ ನಿಮಗೆ ಪತ್ರಿಕೋದ್ಯಮ ಅಂತಾದಾಗಲೂ ಅಲ್ಲೇ ಅದು ಅದು ಆದದ್ದೇ. ಆದರೆ ಔದ್ಯಮಿಕವಾದಂಥ ಒಂದು ಕ್ಷೇತ್ರವಾಗಿ ಅದು ಪರಿವರ್ತನೆಗೊಂಡಾಗ, ರೂಪಾಂತರಗೊಂಡಾಗ, ನಿಮಗೆ ಅಲ್ಲಿಯ ನಿಷ್ಠೆಯ ರೂಪಾಂತರವೂ ಆಗ್ತದೆ, ಕಮ್ಮಿ ಆಗುತ್ತೆ, ಪ್ರಾಮಾಣಿಕತೆಯ ರೂಪಾಂತರ ಕಮ್ಮಿ ಆಗುತ್ತೆ. ಅದೇ ನಾವಿಬ್ಬರು ಲೈಕ್ ಮೈಂಡೆಡ್ ಇಂದ ಮಾತಾಡ್ಬೋದು, ಅದು ಮೌಲ್ಯ ಕಮ್ಮಿ ಆಗ್ತಾ ಇರುತ್ತೆ. ದೇರ್ ಇಸ್ ಅ ಸೇಯಿಂಗ್, ನೆವರ್ ಸೆಲ್ ಆರ್ಟ್ ಅಂತ. ವಿ ಶುಡ್ ನೆವರ್ ಸೆಲ್ ಆರ್ಟ್, ಆರ್ಟ್ ಈಸ್ ಆಲ್ವೇಸ್ ಎ ಪ್ರಪೋಸಿಷನ್. ಆಮೇಲೆ ನಾವು ನಿಮ್ಮನ್ನು ನಾನು ಹಾಡಿದೆ ನಿಮ್ಮನ್ನು ಒಪ್ಸೋಕ್ಕಾಗಲ್ಲ, ಗಣಪತಿಯವ್ರನ್ನ ನಾನು ಒಪ್ಸೋಕ್ಕಾಗಲ್ಲ. ನಾನು ಹಾಡಿದಾಗ ನೀವು ನನ್ನ ಹಾಡಿಗೆ ಸ್ಪಂದಿಸಿದ್ದಲ್ಲಿ ನನ್ನ ಹಾಡಿಗೆ ಸಾರ್ಥಕತೆ ಬರುತ್ತೆ. ಇದು ಯಾವಾಗ ಅದು ಜೀಸಸ್ ಅರಳಿಸುವುದಲ್ಲ, ಅರಳುವುದು ತಾನಾಗೆ ಸ್ವಾಭಾವಿಕವಾಗಿ. ಅದಕ್ಕೆ ಜೀಸಸ್ ಚೆನ್ನಾಗಿ ಹೇಳಿದ್ರು, ಯಾರು ಕಿವಿ ಮುಚ್ಚಿದರೂ ಏನಾಗಿಲ್ಲ ಚಿಂತೆ, ಎದೆ ತುಂಬಿ ಹಾಡಿದ್ದು. ಮತ್ತೆ ನನ್ನ ಉದ್ದೇಶ ಅದು ಅಲ್ವಲ್ಲ ಅಂತ. ಅಲ್ವಲ್ಲ, ಅವ್ರು ಯಾರೋ ಯಾರೋ ಸಂಬಡಿ ಮಾಗ್ಡ ಟೀಮ್, ಆವಾಗ ಅವ್ರು ಬರ್ತಿದ್ರು. ಅವ್ರಿಗೆ ಹರ್ಟ್ ಆಗಿದೆ ಅದು ಎಲ್ಲೋ. ಅದು ಯಾರು ಅಂತ ನಂಗೆ ಗೊತ್ತು, ಅದೇನು ಬೇಡ ಹೇಳೋದು ಬೇಡ. ಬಟ್ ಅವ್ರು ನಾನು ಕೇಳಿದಾಗ ಈ ಮಾತು ಹೇಳಿದ್ರು,
ನಂಗೆ ಹಂಗಾಗಿ ಬರೆದಿದ್ದು ಅಂತ. ಅದ್ ನೋಡಿ ಇಂಟರ್ಪ್ರಿಟೇಷನ್ನಲ್ಲಿ ಎಲ್ರಿಗೂ ಸಲ್ಲುತ್ತೆ. ಅಲ್ಲ ಸಮೂಹ ಅದು ಸಮೂಹಕ್ಕೆ ನೀವೊಂದು ಆರ್ಟಿಕಲ್ ಮತ್ತೆ ಅದು ಜಗತ್ತಿನ ಲೌಕಿಕ ಅಂಚನ್ನ ಮೀರಿ ಅಲೌಕಿಕಕ್ಕೆ ದಾಟ್ತದೆ. ಅಲೌಕಿಕಕ್ಕೆ ಬರುತ್ತೆ ನೋಡಿ. ಇವಾಗ ನೋಡಿ, ಕಾಣದ ಕಡಲಿಗೆ ಹೆಂಬಲಿಸಿದೆ ಮನ, ಕಾಣಬಲ್ಲನೆ ಒಂದು ದಿನ, ಕಡಲನ್ನು ಸೇರಬಲ್ಲನೆ ಒಂದು ದಿನ. ದಿಶಕ್ತಿ ಒಬ್ಬರು ಇಂಟರ್ಪ್ರಿಟ್ ಮಾಡ್ತಾರೆ ತಾಯಿ ಅಂತಾರೆ, ಕೆಲವರು ದೀಕ್ಷಕ್ತಿ ಅಂತಾರೆ, ಕೆಲವರು ಗುರಿ ಅಂತಾರೆ. ನೀವು ವಾಚ್ಯದಲ್ಲೇ ನೋಡಿದ್ರೆ ನದಿ ಹರಿದು ಸಮುದ್ರಕ್ಕೆ ಸೇರುವ ಒಂದು ಚಿತ್ರ. ಆಮೇಲೆ ವಾಚ್ಯದಲ್ಲಿ ಸಮುದ್ರದಿಂದ ದಿಗಂತ, ಆಮೇಲಿಂದ ದಿಗಂತ. ದಿಗಂತ ನಮ್ಗೆ ಬರೀ ಕಾಣುವುದು ಹೌದು ಅಷ್ಟೇ, ಬರೀ ಗೋಚರ ಅಷ್ಟೇ, ರೀಚ್ ಆಗಕ ಅದು ಮತ್ತೆ ಗೋಚರದ ಜೊತೆಗೆ ಅಗೋಚರವೂ. ಅಗೋಚರವೂ ನೋಡಿ, ಇದೆ ಗೌಪ್ಯ ಇದು. ಇದು ಮಜಾ ಇರೋದು ಅಂದ್ರೆ ಭಾವಗೀತೆಯಲ್ಲಿ ಅಷ್ಟು ಡೀಪಾಗಿ ನಾವು ಹೋದಾಗ ಅದ್ರ ಇಂಪ್ಯಾಕ್ಟ್ ಇರುತ್ತೆ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೀನಿ ಸರ್ಫೇಸ್ ಮ್ಯೂಸಿಷಿಯನ್ಸ್ ಅಂತ, ಏನೋ ಒಂದು ಹಾಡು ಕಲ್ತ್ಕೊಳ್ಳೋದು ಹಾಡೋದು ಅದೆಲ್ಲೂ ಇಂಪ್ಯಾಕ್ಟ್ ಆಗೋದಿಲ್ಲ. ಸಮುದ್ರ ಅಂದರೆ ತೆರೆಗಳು ಅಂತ ಭಾವಿಸಿದಷ್ಟೇ ಕ್ಷುಲ್ಲಕ. ನಾವು ಪೀಪಲ್ ಲಿವ್ ಆನ್ ಬಾಯನ್ಸಿ ಅಂತೀನಿ ನಾನು. ಇವಾಗ ಹೇಳ್ತಾ ಇರ್ತೀನಿ ನಾನು, ತೇಲದ್ ಗೊತ್ತು ಮುಳುಗದ್ ಗೊತ್ತಿಲ್ಲ, ಮುಳುಗಿದ್ರೆ ಗೊತ್ತು. ನನಗೆ ಪ್ರಸಾದ್ ಸರ್ ಒಂದು ಕೆಲಸ ಮಾಡ್ಬೋದು ಅಂತ ಅನಿಸ್ತದೆ ನನಗೆ. ಈಗ ಮ್ಯಾಂಡಲಿನ್ನು ಅದರ ಕಲಿಕೆ ಅಲ್ಲಿ ಅಲ್ಲಿಯ ಒಂದು ಸಣ್ಣ ಬಿಟ್ಟನ್ನು ನೀವು ಕೊಟ್ಟು ನಾವು ಮುಂದೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅದು ನನಗೆ ರಿವರ್ಸಲ್ ಬರೋಣ ಅಂತ ಅನಿಸ್ತಾ ಇದೆ. ಒಂದ್ಸರಿ ಏನು ಅಂತಂದ್ರೆ, ಕನ್ನಡದಲ್ಲಿ ದಿಗ್ಗಜರೊಟ್ಟಿಗೆ ಕೆಲಸ ಮಾಡಿದ್ರಿ ನೀವು, ಮ್ಯೂಸಿಷಿಯನ್ ಒಟ್ಟಿಗೆ, ಮತ್ತೆ ಮ್ಯೂಸಿಷಿಯನ್ಗಳನ್ನ ನೀವು ಒಡನಾಟವೂ ಇದೆ, ಅದರ ಅನುಭಾವಿಕ ಹಂತದಲ್ಲೂ ಇದೆ. ಒಂದು ರಾಗವನ್ನ ಒಂದು ನಮ್ಮಲ್ಲಿದ್ದಂತ, ಈಗ ಜೆ ಕೆ ವೆಂಕಟೇಶ್ ಇರ್ಬೋದು, ಇನ್ನೊಬ್ರು ಮಗದ ಒಂದು ಒಂದು ಎಂಟತ್ತು ಬಹಳ ಗ್ರೇಟೆಸ್ಟ್ ಸಂಗೀತ ನಿರ್ದೇಶಕರನ್ನ ನಾವು ಕಾಣ್ಬೋದು. ಒಂದು ರಾಗವನ್ನ ಎಷ್ಟು ವಿಧದಲ್ಲಿ ಬಳಸ್ಬೋದು ಅದು ಭಾವನೆ. ಅದು ತುಂಬ ಇದು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇದೇನು ಸಾಮಾನ್ಯ ಯಾವ ಸಂದರ್ಶನದಲ್ಲೂ ಬರೀ ಲೇಪವಾಗಿರುತ್ತೆ, ಒಳಗಡೆ ಇರೋದಿಲ್ಲ. ಇದು ಏನು ಅಂತಂದರೆ, ಒಂದು ಪ್ರಾತ್ಯಕ್ಷಿಕೆ ಮಾಡಿದಾಗ ಇದನ್ನು ನಾನು ಮಾಡಿದ್ದೆ. ಇದು ರಾಜನ್ ಸಾಜನ್ ಮಿಶ್ರ ಒಂದು ತುಂಬ ಚೆನ್ನಾಗಿ ಹೇಳ್ತಾರೆ. ಯಮನ್ ರಾಗ ಫಾರ್ ಎಕ್ಸಾಂಪಲ್, ಅವರು ಒಂದು ಯಮನ್ ರಾಗ ಸಪ್ತ ಸಾಗರಗಳಿಗಿಂತ ಆಯಾಮ ಜಾಸ್ತಿ ಇದು, ಅದರ ವ್ಯಾಪ್ತಿ ನೋಡಿ ವ್ಯಾಪ್ತಿ. ಈಗ ನಿಮಗೆ ನಾನು ಒಂದು ಸಂಚಾರ ಕೊಟ್ಟರೆ ನಿಮಗೆ ಇದು ಇದು ಅದಕ್ಕೆ ಮುಂಚೆ ಹೇಳ್ಬಿಡ್ತೀನಿ. ನೀವು ರಾಗದ ಬಗ್ಗೆ ಕೇಳಿದಾಗ ಸ್ವರ ಜಡ ಒಂದು ಮೊಮೆಂಟಮ್ ಅಂತ ಬರುತ್ತೆ, ಮನಸ್ಸಿಂದ ಬರುತ್ತಲ್ಲ ಸ್ವರ ಸಂಚಲನ, ಸ್ವರ ಸಂಚಲನ, ಸ್ವರ ಮಾಲಿಕ, ಸ್ವರ ಸಂಚಾರ, ಸ್ವರ ಸಂಚಾರ. ಸ್ವರ ಸಂಚಲನ ಅಂದರೆ ಮೂವ್ಮೆಂಟ್ ಆಫ್ ದಿ ಫ್ರೀಕ್ವೆನ್ಸಿ. ಸ್ವರ ಅಂದರೆ ಏನಿಲ್ಲ, ತರಂಗದ ಸಂಕೇತ ಅಷ್ಟೇ. ಸ್ವರ ಅಂತ ಎಕ್ಸ್ಪ್ರೆಸ್ ಮಾಡೋದು ಸಂಸ್ಕೃತದ ಡೆಫಿನೇಷನ್ ಏನು ಬೇಕಿಲ್ಲ ನಮಗೆ. ಇಟ್ಸ್ ಎ ಡಿನೋಷನ್ ಆಫ್ ಎ ಫ್ರೀಕ್ವೆನ್ಸಿ. ಸೊ ಬರೀ ಡಿನೋಷನ್ ಆಫ್ ದಿ ಫ್ರೀಕ್ವೆನ್ಸಿ ನಿಮ್ಗೆ ಹಾರನ್ನು ಅದೊಂದು ಫ್ರೀಕ್ವೆನ್ಸಿ. ಬಟ್ ಮ್ಯೂಸಿಕಲ್ ಆಗಿ ಅಂತ ಮಾಡಿದಾಗ ಇಲ್ಲ, ಅಲ್ಲಿ ಫ್ರೀಕ್ವೆನ್ಸಿ ಇನ್ ಆರ್ಡರ್ ಇರುತ್ತೆ. ಇವಾಗ ನೋಡಿ, ವಾಕ್ಯ ಅಂತೀವಿ, ಅರ್ಥಬದ್ಧ ಪದಗಳು, ಗುಂಪಿನ ಪದಗಳ ಗುಂಪು ವಾಕ್ಯ ಅರ್ಥವಿದ್ದಲ್ಲಿ ಅದು ಗದ್ಯವಾದರೂ ಆಗ್ಬೋದು ಪದ್ಯವೂ ಆಗ್ಬೋದು. ನಾದದ ಒಂದು ಸಂಚಾರ ಇದೆಯಲ್ಲ, ಅದು ಬರೀ ಪದ್ಯವೇ ಆಗಬೇಕು ಮ್ಯೂಸಿಕಲ್ಲಿ. ದಿ ಗ್ರೂಪ್ ಆಫ್ ಟೋನ್ ಶುಡ್ ಬಿಕಮ್ ಮ್ಯೂಸಿಕ್ ಪೊಯೆಟಿಕ್, ನಾಟ್ ಪ್ರೋಸ್. ಇಲ್ಲಿ ಗದ್ಯನೂ ಆಗ್ಬೋದು ಪದ್ಯನೂ ಆಗ್ಬೋದು, ಅದೇ ಅಷ್ಟೇ ವ್ಯತ್ಯಾಸ. ಮ್ಯೂಸಿಕಲ್ಲಿ ಅದು ಪೊಯೆಟಿಕ್ಕಾಗೇ ಇರಬೇಕು, ಇಲ್ಲವ್ರು ಅದು ಮ್ಯೂಸಿಕ್ ಅನ್ಸದೇ ಇಲ್ಲ. ಬಹುಶಃ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ನನಗನ್ಸಿದ್ದು ಶರೀಫರ ಹಾಡುಗಳು. ಈಗ ಶರೀಫರ ಹಾಡುಗಳನ್ನು ಕೇವಲ ಕಾವ್ಯವಾಗಿ ಓದಿಗೆ ದಕ್ಕಿಸಿಕೊಳ್ಳುವುದಕ್ಕೂ, ಅದು ಅಶ್ವತ್ರ ಕಂಠದ ಮೂಲಕ ನಾದವಾಗಿ ನಮಗೆ ಆವರಿಸಿದ್ದಕ್ಕೂ, ಸಾಮಾನ್ಯ ಜನ ಆಳಿದ್ದಕ್ಕೂ, ನಮ್ಮನ್ನು ತನ್ಮಯಗೊಳಿಸಿದ್ದಕ್ಕೂ ಎಂತಹ ಗಾದು. ಸಂಗೀತ ಅನ್ನೋದು ಒಂದು ವಾಹಕ ಸರ್, ಇಟ್ಸ್ ಅ ಕ್ಯಾರಿಯರ್ ವೇ ಫಾರ್ ದಿ ಲಿರಿಕ್, ಹರಿವು. ಲಿರಿಕ್ ಅರಿವು ಬರಬೇಕಾದ್ರೆ ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಇದು ನೀವು ವಾಚನ ಮಾಡಿದ್ರೆ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಬರೋದಿಲ್ಲ. ಇವನ್ನ ನೀವು ಮೈಸೂರು ಮಲ್ಲಿಗೆಯ ಅನಂದ ನಮ್ಮ ಅವರು ಅದಕ್ಕೂ ಇದು ಅನ್ವಯಿಸ್ತದೆ. ವಚನಗಳು ಅದು ಆ್ಯಕ್ಚುಲಿ ಮುಕ್ತ ಛಂದಸ್ತು, ವಚನ ಅಂದರೆ ಪದ್ಯ ಅಲ್ಲ ಅದು. ಅವರು ಎಲ್ಲಿ ಎಲ್ಲೆಲ್ಲ ಅನುಭವ ಮಟ್ಟದಲ್ಲಿ ಅವರು ಇವರು ಮಾತಾಡಿದಾಗ ಅದು. ನಾವು ಈತ ನಮ್ಮ ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಿಮಗೂ ಗೊತ್ತಿರುತ್ತೆ, ಮಾತನ್ನ ವಾಣಿ ಅಂತೀವಿ, ಅವನಲ್ಲಿ ವಾಣಿ ಇದೆ ಅಂತೀವಿ. ಅವರು ಆ ಕಡೆ ಆ ಬೆಲ್ಟಲ್ಲಿ ವೀರಶೈವ ಬೆಲ್ಟಲ್ಲಿ ವಚನ ಅಂತಾರೆ, ವ್ಯತ್ಯಾಸ ಇನ್ನೇನಿಲ್ಲ, ವಚನ ಅಂತಾರೆ. ಆ ವಚನಗಳನ್ನ
ಹಾಗೆ ಹೆಗ್ಗಳಿಕೆ ಫಸ್ಟ್ ವಚನ ಸಂಗೀತ ಮಾಡಿದ್ದು ಬಸವರಾಜ ಸ್ವಾಮಿ ನೀನು, ಶಾಶ್ವತ ನೀನು, ಆಮೇಲೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮಲ್ಲಿಕಾರ್ಜುನ ಮನ್ಸೂರು ಬಸವರಾಜ ಗುರು ಗಂಗುಮಹಂಗಲ್ ಅವರು ಮೊದಲಿಗರು. ಯಾವತ್ತೂ ನಮ್ಮ ಕಲಾ ಪ್ರಕಾರದಲ್ಲಿ ಮೊದಲಿಗರನ್ನ ನಾವು ಮರಿಬಾರ್ದು. ವಿಮರ್ಶೆ ಮಾಡ್ಬೋದು ನೀವು, ಬಯ್ಯೋಂಗಿಲ್ಲ, ಟೀಕೆ ಮಾಡಬಾರ್ದು. ಟೀಕೆ ಮಾಡಿದ್ರೆ ಕೃತಜ್ಞ ಆಗ್ಬಿಡ್ತೀವಿ ನಾವು. ಇವಾಗ ಯಾವುದೇ ಇವಾಗ ಸುಗಮ ಸಂಗೀತ ನೀವು ನಂಬ್ತಿರೋ ಬಿಡ್ತಾರೋ, ಭೀಮಸೇನ್ ಜೋಶಿ ಹಾಡಿದ್ದಾರೆ, ಭೀಮಸೇನ್ ಜೋಶಿ ಹಾಡಿದ್ದಾರೆ ಸುಗಮ ಸಂಗೀತ, ಅವರು ಅದನ್ನು ಕಡೆಗಣಿಸಿಲ್ಲ. ಬಾಲ್ಮುರಳಿ ತುಂಬ ಚೆನ್ನಾಗಿ ಹೇಳ್ತಾರೆ, ಲೈಟ್ ಮ್ಯೂಸಿಕ್ ಈಸ್ ನಾಟ್ ಲೈಟ್ ವಿಚ್ ಗಿವ್ಸ್ ಲೈಟ್ ಟು ಅದರ್ಸ್. ಲೈಟ್ ಮ್ಯೂಸಿಕ್ ಈಸ್ ನಾಟ್ ಈಸಿ, ದಟ್ ಆ್ಯಸ್ ಯು ಪ್ರೆಸ್ಯೂಮ್ ಇಟ್ಸ್ ವೆರಿ ಟಫ್. ಇಫ್ ಯು ಸಿಂಗ್ ಪ್ರಾಪರ್ಲಿ ಇಟ್ ಗಿವ್ಸ್ ಲೈಟ್ ಟು ಅದರ್ಸ್. ಇವಾಗ ತಾನೇ ಹೇಳಿದ್ರಿ, ಯಾವುದೋ ಒಂದು ಸಾಹಿತ್ಯ ಕೇಳಿದ್ರೆ ನನಗೆ ಅದ್ರ ಮತ್ತೆ ಲೈಟ್ ಅನ್ನೋದನ್ನು ಬಹುಶಃ ಲಘು ಅಂತ ಬಳಸೋದ್ರ ಜೊತೆ ಜೊತೆಗೆ ಅದನ್ನು ಲೈಟ್ ಆಗಿಯೋ ಬೆಳಕು ಅನ್ನುವ ಅರ್ಥದಲ್ಲೂ ಲೈಟೇ ವಿಚ್ ಗಿವ್ಸ್ ಲೈಟ್ ಟು ಅದರ್ಸ್. ಜ್ಞಾನ ಲೈಟ್ ಅಂದರೆ ಇನ್ನೊಂದು ಮೆಟಫರ್ ಅದು, ಜ್ಞಾನನೂ ಆಗುತ್ತೆ ಅದು. ಅದು ಆ ಥರ ಅದು ಆತ್ಮದ ಬೆಳಕು, ಆತ್ಮದ ಬೆಳಕು, ಇನ್ಸೈಟ್ ಇನ್ಸೈಟ್. ಆಮೇಲೆ ನೋಡಿ, ಇವಾಗ ನಿಮ್ಗೆ ನೀವು ಕೇಳ್ತೀರಿ ರಾಗದ ಬಗ್ಗೆ. ಹೌದು, ಒಂದು ರಾಗವನ್ನು ಕನ್ನಡದ ಬಹಳ ಪ್ರಖ್ಯಾತ ಸಂಗೀತ ನಿರ್ದೇಶಕರು ಯಾವ್ಯಾವ ರೂಪದಲ್ಲಿ ಬಳಸಿದರು ನೋಡಿ. ಇದು ನಿಮಗೆ ಸ್ವರ ಸಂಚಾರ ಹೇಳ್ತೀನಿ. ಸಗಮ ಪನಿ ಸಾನಿದ ಪಮಗರಿ ಸ ಕೃತಿ ಇದೆ, ತ್ಯಾಗರಾಜರ ಕೃತಿ. ನಗುಮೋನು ಗನಲೇನಿ ನಾದ ರ ರ ರ ರ ರ ರ ತರ ರ 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 ರ. ಇದು ದಿಸ್ ಇಸ್ ಲಕ್ಷಣಗಳೊಂದಿಗೆ ಇರೋ ಅಭೇರಿ ಹಿಂದೂಸ್ತಾನಿಲಿ ಭೀಮಪಲಾಸ್ ಅಂತಾರೆ. ಭೀಮಪಲಾಸ್ ಭೀಮಪಲಾಸ್ ಹಿಂದೂಸ್ತಾನಿಯಲ್ಲಿ ಕಾಪಿ ಥಾಟ್ ಥಾಟ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಕರಹರ ಪ್ರಿಯದ ಜನ್ಯ ಅಂದಾಗ ಇದು ಲೈಟ್ ಮ್ಯೂಸಿಕಲ್ಲಿ ಈ ಲಕ್ಷಣಗಳನ್ನು ತೆಗೆದು ಆ ಗಟ್ಟಿ ಸ್ವರಗಳ ಭಾವನೆಯನ್ನು ಹಿಡಿದು ಸಂಯೋಜನೆ ಮಾಡುವುದು ಸಂಗೀತ ನಿರ್ದೇಶಕರ ವೈಶಿಷ್ಟ್ಯ. ವೈಶಿಷ್ಟ್ಯ ಇದು ಒಬ್ಬೊಬ್ಬರು ಒಂದೊಂದು ಥರ ಮಾಡಿದ್ದಾರೆ. ಸಾಗರ ಅನ್ನೋದಕ್ಕೆ ಅದೇ ಸ್ವರ, ಅದೇ ಇದು ರುಚಿ ಬೇರೆ, ಅದೇ ಪದಾರ್ಥ. ಅಮ್ಮನ ಕೈ ಅಡುಗೆ ಇದು ನಮ್ಮ ಸಂಬಾರ ಬಟ್ಲಿದ್ದಾಗೆ ಇರೋದು ಕೆಲವೇ ವ್ಯಂಜನ ನೋಡಿ. ಹಳೆ ಹಾಡು ತಗೋತೀನಿ. ಹೂವು ಚಲುವೆಲ್ಲ ನಂದೆಂದಿತು ತರ ತರಿದಾರ ತರ ತರ ರಂಗರಾವ್ 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 ಇದು